ಇಲ್ಲಿ ಬೆಳವಕಿ ಗ್ರಾಮದಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಮಠ ಮಠ ಮಧ್ಯಾಹ್ನ ಬಿಸಿಲು ಸಾಕಷ್ಟು ಇದೆ. ಅಂಥದ್ರಲ್ಲಿ ಇವತ್ತು ನೀವು ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಇಲ್ಲಿ ನಮಗೆ ಈ ಪ್ರಚಾರ ಕಾರ್ಯಕ್ರಮದ ಶಕ್ತಿ ಕೊಟ್ಟಿದ್ದಲ್ಲ, ಇದು ಏನು ಹೇಳಿದ್ರು ಸಾಕ್ಷಿ. ಗಟ್ಟಿಯಾಗಿ ನಿಂತು ಬಿಜೆಪಿ ಗಟ್ಟಿಯಾಗಿ ಮಾಡಬೇಕು, ಮೋದಿಯವರಿಗೆ ಓಟ್ ಹಾಕಬೇಕು ಮತ್ತು ಬಾಲಚಂದ್ರ ಜಾರಕಿಹೊಳಿ ಶಕ್ತಿ ಕೊಡಬೇಕು, ನಮಗೆ ಆಶೀರ್ವಾದ ಮಾಡಬೇಕಂತೇಳಿ ಗಟ್ಟಿಯಾಗಿ ಹಾಗಾಗಿ ಮಠ ಮಠ ಮಧ್ಯಾಹ್ನದಲ್ಲಿ ಸಹಿತ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸೇರಿದ್ದು ಇದಕ್ಕೆ ಒಂದು ಸಾಕ್ಷಿ ಅನ್ನುವಂತ ಮಾತನ್ನು ಹೇಳ್ತೀನಿ. ಇವತ್ತು ಇಡೀ ದೇಶದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ. ಇವತ್ತು ನರೇಂದ್ರ ಮೋದಿಯವರು 10 ವರ್ಷದ ಪ್ರಧಾನಮಂತ್ರಿ ಆದ್ಮೇಲೆ ಏನೊಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ, ಎಲ್ಲ ವರ್ಗದ ಜನರಿಗೆ ಏನೊಂದು ಅವಕಾಶ ಕೊಟ್ಟಿದ್ದಾರೆ, ಹಲವಾರು ಯೋಜನೆಗಳ ಮುಖಾಂತರ ಇಡೀ ದೇಶದಲ್ಲಿ ಒಂದು ಬದಲಾವಣೆ ತಗೊಂಡಿದ್ದಾರೆ. ಅಂತ ಪ್ರಧಾನಮಂತ್ರಿ ನಾಯಕರು ನಮ್ಮ ದೇಶಕ್ಕೆ ಬೇಕು, ಅವರ ನಮ್ಮ ದೇಶದ ಆಸ್ತಿ, ಅವರ ಮತ್ತೊಮ್ಮೆ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿ ಇಡೀ ದೇಶದ 140 ಕೋಟಿ ಜನರ ಒಂದು ಆಸೆ ಇದೆ, ಕನಸಿದೆ, ಅದು ನನಸು ಬರುವಂತ ಅವಕಾಶ ಮೇ 7ನೇ ತಾರೀಕು ನಮ್ಮೆಲ್ಲ ಬರ್ತದೆ. ದಯವಿಟ್ಟು ಅವಕಾಶ ಉಪಯೋಗ ಮಾಡಿ ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದ ಮಾಡಿ ಅನ್ನುವಂಥದ್ದನ್ನ ವಿನಂತಿಯನ್ನು ಮೊಟ್ಟ ಮೊದಲು ತಮ್ಮಲ್ಲಿ ನಾನು ಮಾಡ್ತಾ ಇದ್ದೇನೆ. ಇವತ್ತು ಜಗತ್ತಿನಲ್ಲಿ ಭಾರತ ದೇಶ ಒಂದು ಅಭಿವೃದ್ಧಿ, ಆರ್ಥಿಕ ಅಭಿವೃದ್ಧಿ ಸಾಧನೆಯಲ್ಲಿ ಮೋದಿಯವರ ಒಂದು ಹೆಚ್ಚಿನ ರೀತಿಯಾದ ಆರ್ಥಿಕ ನೀತಿ ಇದೆ. ನೋಡಿ, ಕಳೆದ 10 ವರ್ಷದಲ್ಲಿ ಮೋದಿಯವರ ಅಧಿಕಾರಕ್ಕೆ ಬರುವ ಮುಂಚೆ ನಮ್ಮ ದೇಶದ ಸ್ಥಾನ ಅಭಿವೃದ್ಧಿಯಲ್ಲಿ ಎಲ್ಲಿತ್ತು? 14ನೇ ಸ್ಥಾನಕ್ಕಿಂತ 14ನೇ ಸ್ಥಾನ. ಇವತ್ತು ಮೋದಿಯವರ 10 ವರ್ಷದ ಅವಧಿಯಲ್ಲಿ ಅವ್ರು ಮಾಡಿದಂತ ಆರ್ಥಿಕ ನೀತಿಯಿಂದ ಆ ಸಾಧನೆಯಿಂದ ಇವತ್ತು 14ನೇ ಸ್ಥಾನ ಇದ್ದದ್ದು ಭಾರತ ಇವತ್ತು 5ನೇ ಸ್ಥಾನಕ್ಕೆ ಬಂದದ್ದು. 5ನೇ ಸ್ಥಾನಕ್ಕೆ ಇದು 2-3 ವರ್ಷದಲ್ಲಿ 3ನೇ ಸ್ಥಾನಕ್ಕೆ ಬರ್ತದೆ. 3ನೇ ಸ್ಥಾನಕ್ಕೆ ಬಹುಶಃ ಇನ್ನೊಂದು 10-15 ವರ್ಷದಲ್ಲಿ ಭಾರತ ದೇಶ ಇಡೀ ಜಗತ್ತಿನಲ್ಲಿ ಸೂಪರ್ ಪವರ್ ನಂಬರ್ 1 ದೇಶ. ಇದಕ್ಕೆ ಹಿಂದೆ ಮೋದಿಯವರ ಹೆಚ್ಚಿನ ಕೊಡುಗೆ ಇರುವಂತ ಮಾತಾಡ್ತೀನಿ. ಇವತ್ತೆಲ್ಲ ಇಡೀ ದೇಶದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾಕೆ ಅಭಿವೃದ್ಧಿ ಆಗಿಲ್ಲ ಅನ್ನೋ ವಿಚಾರ ನೀವು ಮಾಡ್ಬೇಕಾಗ್ತದೆ. ಅವಾಗ ಯಾಕೆ ಇಲ್ಲ? ಇವತ್ತೆ ಒಂದ್ಸಲ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಇದ್ರು, ಆ ಸಂದರ್ಭದಲ್ಲಿ 6 ಲೈನ್ 4 ಲೈನ್ ರಸ್ತೆಗಳಾದವು. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾಕಾಗಿಲ್ಲ? ಇವತ್ತು ಮೋದಿಯವರು ಬಂದ್ಮೇಲೆ ಇಡೀ ದೇಶದಲ್ಲಿ ನಮ್ಮ ನಾಡಲ್ಲಿ ಹಿಡ್ಕೊಂಡು 6 ಲೈನ್ ಅಲ್ಲ 8 ಲೈನ್ ರಸ್ತೆಗಳು ನಿರ್ಮಾಣ ಆಗ್ತಾ ಇದೆ, ಎಕ್ಸ್ಪ್ರೆಸ್ ಹೈವೇಗಳು ಆಗ್ತಾ ಇದಾವೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾಕೆ ಆಗಲಿಲ್ಲ ಇದನ್ನು ಇವತ್ತು ನಾವು ಆಲೋಚನೆ ಮಾಡ್ಬೇಕು. ಮತ್ತು ನೋಡಿ, ಮೋದಿಯವರು ಈ ಸಲ ಎಷ್ಟು ಬೆಂಬಲ ಇದೆ ಅಂದ್ರೆ ಇಡೀ ದೇಶದಲ್ಲಿ ಇವತ್ತು ಮೋದಿಯವರು ಕರೆ ಕೊಟ್ಟಿದ್ದಾರೆ, ನಡ್ಡಾ ಅವರು ಕರೆ ಕೊಟ್ಟಿದ್ದಾರೆ, ಅಮಿತ್ ಶಾ ಕರೆ ಕೊಟ್ಟಿದ್ದಾರೆ. 400ಕ್ಕೂ ಹೆಚ್ಚು ಸೀಟುಗಳನ್ನು ಪಡ್ಕೊಂಡು ನರೇಂದ್ರ ಮೋದಿಯವರು ಈ ದೇಶದ 3ನೇ ಪ್ರಧಾನಮಂತ್ರಿ ಆಗ್ತಾರೆ. 400ಕ್ಕೂ ಹೆಚ್ಚು. ಮತ್ತು ನಾವು ಹೇಳ್ತೀವಿ, ಭಾರತೀಯ ಜನತಾ ಪಾರ್ಟಿ ಹೇಳ್ತೀವಿ, NDA ಒಕ್ಕೂಟ ಏನಿದೆ ನಾವೆಲ್ಲ ಒಂದೇ ಒಂದು ಏಕೈಕ ನಮ್ಮ ಧ್ವನಿ ಅಂತಂದ್ರೆ ನಮ್ಮ ನಾಯಕರು ಯಾರಪ್ಪ ಅಂತಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ನಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರಂದ್ರೆ ನರೇಂದ್ರ ಮೋದಿ ಅಂತ ಹೇಳ್ತೀವಿ. ಆ ಧೈರ್ಯ ಕಾಂಗ್ರೆಸ್ ಪಾರ್ಟಿಗೆ ಇದೇನು? ಅಲ್ಲಿ ಇಂಡಿಯಾ ಒಕ್ಕೂಟದಲ್ಲಿ ಇರುವಂತ ಬೇರೆ ಪಾರ್ಟಿಗೆ ಇದೇನು? ಇಲ್ಲ. ನಾವಂದೇ ಕೇಳ್ತೀವಿ ಕಾಂಗ್ರೆಸ್ ಅವರಿಗೆ, ಆಯ್ತಪ್ಪ ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು? ರಾಹುಲ್ ಗಾಂಧಿನು. ಬೇರೆ ಪಾರ್ಟಿಗೆ ಹೋಗ್ತಾ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಅವರು ಹೋಗ್ತಾ ಇಲ್ಲ. ಇನ್ನು ಶರದ್ ಪವಾರ್ ಅನ್ನು ಯಾರು ಹೋಗ್ತಿಲ್ಲ. ಇನ್ನು ಅಖಿಲೇಶ್ ಯಾದವ್ ಅನ್ನು ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅನ್ನು ಅಥವಾ ಈಗ ಜೈಲಿನಲ್ಲಿ ಇರ್ತಕ್ಕಂಥ ಕೇಜ್ರಿವಾಲ್ ಅನ್ನು ಅಥವಾ ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿನು ಯಾರು ಉತ್ತರ ಇಲ್ಲ ಅವರಿಗೆ. ಇವತ್ತು ಒಬ್ಬ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಹೇಳಿ ಹೇಳ್ಕೊಡುವಂತ ಧೈರ್ಯ ಇಲ್ಲಂತ ಇವತ್ತು ಪ್ರತಿಪಕ್ಷದವರಿಗೆ ಈ ಚುನಾವಣೆ ಎದುರಿಸುವಂತ ನೈತಿಕತೆ ಇಲ್ಲ ಅನ್ನುವಂತ ಮಾತನ್ನು ನೀವು ಸಂದರ್ಭದಲ್ಲಿ. ಮತ್ತೆ ಇಷ್ಟ ಆದ್ಮೇಲೆ ಈ ಕಾಂಗ್ರೆಸ್ ಬರ್ತಾರ ಪ್ರಚಾರಕ್ಕೆ, ನೀವು ಒಂದು ಮಾತನ್ನು ಕೇಳಿ ನೋಡಿ, ನೀವು ಏನಾರ ಅಧಿಕಾರಿ ಪಡೆಯ ಸಾಧ್ಯ? ಕಾಂಗ್ರೆಸ್ ಒಂದು ಟೈಮ್ನಲ್ಲಿ 400 ಸೀಟ್ ಬಂದಿದ್ದು ಕಾಂಗ್ರೆಸ್ಗೆ 400 ಸೀಟು. ಇವತ್ತೇನಾಗಿದ್ದ ಪರಿಸ್ಥಿತಿ, ಒಂದು ಪಾರ್ಲಿಮೆಂಟ್ ಅಲ್ಲಿ ಚುನಾವಣೆ ಗೆಲ್ಲಬೇಕು, ಕ್ಲಿಯರ್ ಮೆಜಾರಿಟಿ ಬರಬೇಕಂದ್ರೆ 273 ಸೀಟ್ ಬೇಕು. 273 ಸೀಟ್ ಕಾಂಗ್ರೆಸ್ ಸ್ಪರ್ಧೆ ಮಾಡಿದಷ್ಟು ಬರೀ 230 ಬರೀ 230. ಹೀಗಾಗಿ ಅಧಿಕಾರಕ್ಕೆ ಬರಕ್ ಸಾಧ್ಯವೇ ಇಲ್ಲದಂತ ಕಾಂಗ್ರೆಸ್ ಪಾರ್ಟಿ ಇವರು ಜನರಿಗೆ ಆಕಾಶವನ್ನು ತೋರಿಸುವಂತ ಕೆಲಸ ಮಾಡಲ್ಲ. ನಾವು ಅಧಿಕಾರಕ್ಕೆ ಬಂದ್ರೆ 1 ಲಕ್ಷ ಕೊಡ್ತೀವಿ, 2 ಲಕ್ಷ ಕೊಡ್ತೀವಿ, ಆ ಗ್ಯಾರಂಟಿ ಈ ಅಧಿಕಾರ ಕೊಡುದಿಲ್ಲ. ನೀವು ಇದು ಯಾವ ಗ್ಯಾರಂಟಿ ತಗೊಂಡ್ರಿ? ಜನರ ಮರಣ ಮಾಡುವಂತ ಕೆಲಸ ನೀವು ಮಾಡಕ್ ಹೋಗ್ಬೇಡ್ರಿ. ಕಾಂಗ್ರೆಸ್ ಅವ್ರು ಮರಣ ಮಾಡಕ್ ಹೋಗ್ಬೇಡ್ರಿ. ನಮ್ಮ ಮಹಿಳೆಯರಿದ್ದಾರೆ,
ಸಹೋದರರು ಇದ್ದಾರೆ, ತಾಯಿಯಂದ್ರು ಇದ್ದಾರೆ, ನಾವು ಒಂದೇ ಒಂದು ವಿನಂತಿ ಮಾಡೋದು. ಈಗೇನು ಗ್ಯಾರಂಟಿ ಅಂತೇಳಿ ಮರಳು ಮಾಡಕತ್ತಲ್ಲ, ಆ ಗ್ಯಾರಂಟಿಗೆ ಮರಳಾಗ ಕೋವಿಡ್ ನೀವು ಈ ಗ್ಯಾರಂಟಿ ಬಾಳು ಸುರುಳಿಲ್ಲ. ಈ ಪಾರ್ಲಿಮೆಂಟ್ ಇಲೆಕ್ಷನ್ ಆದ್ಮೇಲೆ ಮುಗಿತ ಆ ಗ್ಯಾರಂಟಿನೂ ಮರಿ ಹೋಗ್ತದೆ, ಕಾಂಗ್ರೆಸ್ ಪಾರ್ಟಿನೂ ಮರಿ ಹೋಗ್ತದೆ, ತಿಳ್ಕೊಂಡ್ಬಿಡ್ರಿ. ಈಗ ಅದನ್ನೇನು ನಂಬಿ ಅವ್ರಿಗೆ ಓಟ್ ಹಾಕಿದ್ರೆ ಆ ಓಟ್ ವೇಸ್ಟ್ ಆಗ್ತದೆ, ವೇಸ್ಟ್ ಆಗ್ತದೆ. ಯಾಕಂದ್ರೆ ಅದು ಅರ್ಥ ಆಗಬಹುದು, ನಾವು ಅವ್ರ ಬಗ್ಗೆ ಯಾರು ಪ್ರಧಾನಮಂತ್ರಿ ಆಗುದೂ ಇಲ್ಲ, ಅವ್ರ ಎಂಪಿನೂ ಆಗುದಿಲ್ಲ. ಹೀಗಾಗಿ ಮರಳು ಮಾಡುವಂತ ಕೆಲಸ ಮಾಡುದು. ಅದಕ್ಕೆ ನಾವು ಒಂದೇ ಒಂದು ಹೇಳ್ತೀನಿ, ಈ ದೇಶಕ್ಕೆ ನಿಜವಾದಂತ ಗ್ಯಾರಂಟಿ, ಈ ದೇಶದ ಸುಭದ್ರತೆ, ಸುರಕ್ಷತೆ, ಮಹಿಳೆಯರಿಗೆ ಒಂದು ಗೌರವ, ನಮ್ಮ ಸಂಸ್ಕೃತಿ ಪರಂಪರೆ ಇದೆಲ್ಲ ಉಳಿಬೇಕು. ಜಗತ್ತಲ್ಲಿ ಭಾರತ ದೇಶಕ್ಕೆ ಒಂದು ಗೌರವ ಸಿಗ್ಬೇಕಂದ್ರೆ ಅದು ಒಂದೇ ಒಂದು ಗ್ಯಾರಂಟಿ, ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ. ಹಾಗಾಗಿ ದಯವಿಟ್ಟು ಮೋದಿ ಅವರಿಗೆ ಒಂದು ಹೆಚ್ಚಿನ ಶಕ್ತಿ ಕೊಡ್ಬೇಕಾಗಿತ್ತು. ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ನೆಲೆಸಿದ ಉಗ್ರಗಾಮದಲ್ಲಿ ಹಾವಳಿ ಎಲ್ಲ ನಿಂತದೆ, ಆ ವಿಶೇಷ ಸ್ಥಾನಮಾನ ತೆಗೆದು ಹಾಕಿದ್ರಿಂದ ಜಮ್ಮು ಕಾಶ್ಮೀರ ಶಾಂತ ಆಗಿದೆ. ನಮ್ಮೆಲ್ಲರ ಕನಸಿತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಬೇಕು, ಆ ಕನಸನ್ನು ನನಸು ಮಾಡಿದಂತ ಯಾರು? ನರೇಂದ್ರ ಮೋದಿ. ನರೇಂದ್ರ ಮೋದಿ ಇವತ್ತು ಅಯೋಧ್ಯೆಯಲ್ಲಿ ಪರಿವಾರ ರಾಮ ಮಂದಿರ ನಿರ್ಮಾಣ ಆಯ್ತು, ಇಡೀ ದೇಶದಲ್ಲಿ ಶಾಂತಿ ನೆಲೆಸಿದೆ, ಕಾನೂನು ಸುವ್ಯವಸ್ಥೆ ಚೆನ್ನಾಗಿ ನಡೀತಾ ಇದೆ. ಈ ರೀತಿಯಾದಂತ ವ್ಯವಸ್ಥೆ ವರ್ಷ ಹಿಂದೆ ಯಾವುದೂ ಇರಲಿಲ್ಲ. ಅಂತ ವ್ಯವಸ್ಥೆ ಅಂತ ಉತ್ತಮ ಆಡಳಿತ ಮಾಡುವಂತದ್ದು, ಯಾವುದೇ ಭ್ರಷ್ಟಾಚಾರ ಅಪಾದಿದ್ರೆ ಆಡಳಿತ ಕೊಟ್ಟಂತ ಕೀರ್ತಿ ಇವತ್ತು ಯಾರಿಗಾರಿದ್ರೆ ಅದು ನರೇಂದ್ರ ಮೋದಿಯವರಿಗಿದೆ. ನರೇಂದ್ರ ಮೋದಿಯವರಿಗೆ, ನರೇಂದ್ರ ಮೋದಿ ಅವರು ಬರೀ ನಮ್ಮ ದೇಶದಲ್ಲಿ ಜನಪ್ರಿಯ ಅಲ್ಲ, ಇಡೀ ಜಗತ್ತಿನಲ್ಲಿ ಜನಪ್ರಿಯ. ಇತ್ತೀಚೆಗೆ ಒಂದು ಸಮೀಕ್ಷೆ ಆಯ್ತು, ಆ ಸಮೀಕ್ಷೆಯಲ್ಲಿ ಏನ್ ಹೇಳಿದ್ರು, ಇಡೀ ಸಮೀಕ್ಷೆಯಲ್ಲಿ ಮಾಧ್ಯಮದವರು ಮಾಡಿದಂತ ಸಮೀಕ್ಷೆ ಇಡೀ ಜಗತ್ತಿಂದು, ಅದರಲ್ಲಿ ಇಡೀ ಜಗತ್ತಿನ ಹತ್ತಾರು ನಾಯಕರಲ್ಲಿ ಸಮೀಕ್ಷೆ ಮಾಡಿದಾಗ ಇಡೀ ಜಗತ್ತಿನ ನಂಬರ್ ಒನ್ ಅತ್ಯಂತ ಜನಪ್ರಿಯ ನಾಯಕ ಯಾರಂದ್ರೆ ಅದು ನರೇಂದ್ರ ಮೋದಿ ಅನ್ನುವಂತ ಮಾತನಾಡಿ ನರೇಂದ್ರ ಮೋದಿ. ಮತ್ತೆ ಇವತ್ತು ಬೆಳಿಗ್ಗೆ ನೋಡಿ ಪಾಕಿಸ್ತಾನದ ಪರಿಸ್ಥಿತಿ ಏನಾಗಿದೆ, ಬಾಂಗ್ಲಾದೇಶದ ಪರಿಸ್ಥಿತಿ ಏನಾಗಿದೆ, ಆರ್ಥಿಕವಾಗಿ ಕುಸಿದು ಹೋಗ್ತಿದ್ದಾರೆ. ಇವತ್ತು ಶ್ರೀಲಂಕಾದ್ದು ಏನಾಗಿದೆ, ಆರ್ಥಿಕವಾಗಿ ಕುಸಿದು ಹೋಗ್ತದೆ. ಒಂದು ನಿಮ್ಗೆ ಇವತ್ತು ಬೆಳಿಗ್ಗೆ ಬಹುಶಃ ನೀವು ಯಾರು ಪತ್ರಿಕೆ ತಂದು ನೋಡ್ರಿ, ಪತ್ರಿಕೆ ಓದಿರ್ಬೋದು, ಬಹಳ ಜನ ಓದಿರಿ. ಪಾಕಿಸ್ತಾನದಲ್ಲಿದ್ದ ವಿರೋಧ ಪಕ್ಷದ ನಾಯಕ ಮೌಲಾನ ಅಂತ ಹೆಸರಿದೆ, ಅವರು ಆತನ ಹೇಳಿಕೆ ಬಂದದ್ದು ಇವತ್ತು ಅಲ್ಲಿ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾಗಿ ಹೇಳಿದ್ದಾರೆ. ಇವತ್ತು ಬೆಳಿಗ್ಗೆ ಪತ್ರಿಕೆಯಲ್ಲಿ ಬಂದದ್ರೆ ಇವತ್ತು ನಮ್ಮ ಪಾಕಿಸ್ತಾನ ಹಾಳಾಗ್ತಾ ಇದೆ, ಆರ್ಥಿಕ ವ್ಯವಸ್ಥೆ ಕುಸಿದು ಹೋಗಿದೆ, ಅದಕ್ಕಾಗಿ ಇವತ್ತು ಭಾರತ ದೇಶದ ಮೋದಿ ಅಂತ ರೀತಿಯಲ್ಲಿ ಒಬ್ಬ ನಾಯಕ ನಮ್ಮ ಮೋದಿಯವರು ಕೂಡ ಒಳ್ಳೆಯ ಸಂಬಂಧಿಸಿ ಪಾಕಿಸ್ತಾನ ಹಾಳಾಗಿತ್ತು ಅಂತ ಹೇಳಿ ಅಲ್ಲಿ ವಿರೋಧ ಪಕ್ಷದ ನಾಯಕ ಪರಿಸ್ಥಿತಿ ಇದು ಅರ್ಥ ಮಾಡ್ಕೊಡ್ರಿ. ಬೇರೆ ಬೇರೆ ಇದು ಬಹಳ ಉದಾಹರಣೆ ಅದಾವು, ಬಹಳ ಉದಾಹರಣೆ ಅದಾವು, ಹೇಳೋದು ಬಹಳಷ್ಟು ಟೈಮ್ ಬೇಕು. ಮೋದಿಯವರ ಬಗ್ಗೆ ಇಂದಿನ ಅಮೆರಿಕದವರು ಗುಜರಾತ್ನ ಮುಖ್ಯಮಂತ್ರಿಯಿಂದ ವಿಚಾರ ಕೊಟ್ಟಿರಲಿಲ್ಲ, ಆದ್ರೆ ಇವತ್ತು ಮೋದಿಯವರು ಹೋದ್ರೆ ಅಮೆರಿಕಕ್ಕೆ ರೆಡ್ ಕಾರ್ಪೆಟ್ ಆಗಿ ಗೌರವ ಸನ್ಮಾನ ಮಾಡುವಂತ ಒಂದು ಹತ್ತಕ್ಕೆ ಬಂದ್ರೆ ಭಾರತದ ಗೌರವ, ಮೋದಿಯವರ ಗೌರವ ಎಷ್ಟು ಎತ್ತರಕ್ಕೆ ಹೋಗಿದೆ ನೀವು ಅರ್ಥ ಮಾಡ್ಕೊಳ್ಳಿ. ಅಂತ ಮೋದಿ ಬೇಕು, ಅಥವಾ ಇವತ್ತು ಏನೋ ಜ್ಞಾನ ಇಲ್ಲದಂತ ಯಾವುದೇ ಒಂದು ಸಣ್ಣ ಸಮಸ್ಯೆಗೆ ಉತ್ತರ ಕೊಡಂತ ರಾಹುಲ್ ಗಾಂಧಿ ಬೇಕು ಅರ್ಥ ಮಾಡ್ಕೊಳ್ಳಿ. ಅವ್ರ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ. ಹೀಗಾಗಿ ಮೋದಿಯವರು ಇವತ್ತು ನಮ್ಮ ಆಸ್ತಿ, ಮತ್ತು ಅವ್ರಿಗೆ ಅಧಿಕಾರ ಬೇಕಾಗಿಲ್ಲ, ಮೋದಿಯವರಿಗೆ ಅವರ ಅವಶ್ಯಕತೆ ದೇಶಕ್ಕೆ ಬೇಕಾಗಿದೆ. ದಯವಿಟ್ಟು ಅದಕ್ಕಾಗಿ ಮೋದಿಯವರನ್ನ ಮತ್ತೊಂದು ಸಲ ಪ್ರಧಾನಮಂತ್ರಿ ಮಾಡಿ ಅನ್ನುವಂಥ ವಿನಂತಿಯನ್ನು ಮಾಡ್ತೇನೆ. ಇದರ ಜೊತೆಗೆ ಇವತ್ತು ನಾಲ್ಕು ಬಾರಿ ಸುರೇಶ್ ಶೆಟ್ಟಿಯವರಿಗೆ ಆಸ್ಪತ್ರೆ ಬಂದಿದ್ದೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತು ರೈಲ್ವೆ ಮಿನಿಸ್ಟರ್ ಮೋದಿಯವರು ಮಾಡಿದ್ರು ನೋಡಿ, ರೈಲ್ವೆ ಮಿನಿಸ್ಟರ್ ಆಗಿ ಬೆಳಗಾವಿಗೆ ಹಲವಾರು ಸುಧಾರಣೆಗಳು ತಗೊಂಡ್ರು, ಬಸ್ ರೈಲ್ವೆಗಳನ್ನು ತಗೊಂಡ ಕೆಲಸ ಮಾಡಿದ್ರು. ಅಷ್ಟೇ ಅಲ್ಲ, ಉತ್ತಮವಾದ ರೈಲ್ವೆ ಸ್ಟೇಷನ್ ಇವತ್ತು ಬೆಳಗಾವಿಗೆ ಬಂದದ್ದು. ಅದೇ ರೀತಿ ಇವತ್ತು ಬೆಳಗಾವಿ ಕ್ಷೇತ್ರದಂತ ಬೇರೆ 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 ಕೇಂದ್ರಗಳ ಸಹಿತ ರೈಲ್ವೆ ವಿಸ್ತರಣೆ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ದಾರೆ, ಯೋಜನೆ ಹಾಕೊಂಡಿದ್ದಾರೆ. ಬೆಂಗಳೂರಿಗೆ ಇನ್ನೂ ಹತ್ತಿರ ಆಗುವಂತ ರೀತಿ ಹೊಸ ರೈಲ್ವೆ ಲೈನ್ ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಅವರು ಬಿಟ್ಟಂತ ಅಪೂರ್ಣವಂತ ಕೆಲಸ ಕಾರ್ಯಗಳನ್ನ ನಾವು ಪೂರ್ಣಗೊಳಿಸುವಂತ ಕೆಲಸ ನಾವು ಮಾಡ್ತೀವಿ. ಮತ್ತೆ ಇದರ ಜೊತೆಗೆ ಮಂಗಳ ಅಂಗಡಿಯೂ ಸಹಿತ ಬೆಂಗಳೂರು ಬೆಳಗಾವಿ ಏರ್ಪೋರ್ಟ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಹೆಚ್ಚಿನ ಗಾಂಧಿ ಮುದ್ರಾದು. ಇವತ್ತು ಬೆಳಗಾವಿ ಏರ್ಪೋರ್ಟ್ ಇವತ್ತು ಮೂರನೇ ಬಿಜಿಎಸ್ ಏರ್ಪೋರ್ಟ್ ಆಗಿದೆ. ಅದಕ್ಕೆ ಕಾರಣ ಮೋದಿಯವರು ಮತ್ತು ಸುರೇಶ್ ಶೆಟ್ಟಿಯವರು. ಇನ್ನು ದಿವಸಕ್ಕೆ ಮಂಗಳ ಅಂಗಡಿಯವರು 310 ಕೋಟಿ ಸ್ಯಾಂಕ್ಷನ್ ಮಾಡಿ ಈ ಹೊಸ ಬಿಲ್ಡಿಂಗ್ ಈ ಟರ್ಮಿನಲ್ ಮಾಡಲಿಕ್ಕೆ ಕೆಲಸ ಚಾಲು ಆಗಿದೆ. ಅದು ಆದ್ರೆ ಬಹುಶಃ ಇನ್ನೂ 16 ನಗರಗಳಿಗೆ ಬೆಳಗಾವಿಯಿಂದ ಇವತ್ತು ಏರ್ ಕನೆಕ್ಷನ್ ಅಲ್ಲಿ ಸಂಪರ್ಕ ಪಡ್ತದೆ. ಈಗ ಬೆಳಗಾವಿಯಿಂದ ದಿಲ್ಲಿಗೆ ನೇರವಾಗಿ ಹೋಗ್ಬೋದು. ಇದು ಯಾವಾಗಾದ್ರು ಮೋದಿಯವರು ಬಂದ ಮೇಲೆ ಆಯ್ತು, ಸುರೇಶ್ ಅಂಗಡಿಯವರು ಬಂದ ಮೇಲೆ ಆಯ್ತು, ಮತ್ತೆ ಇಲ್ಲ ವ್ಯವಸ್ಥೆ. ಕಾಂಗ್ರೆಸ್ ಸರ್ಕಾರದಾಗೆ ಬೆಳಗಾವಿ ಏರ್ಪೋರ್ಟ್ ಯಾಕೆ ಡೆವಲಪ್ ಮಾಡಿಲ್ಲ?
ಏರ್ಪೋರ್ಟ್ ಇಲ್ಲ, ಒಂದಾದ್ರೂ ಬೇರೆ ಬೇರೆ ನಗರಗಳು ಸಿಟಿ ಏರ್ಪೋರ್ಟ್ ಫ್ಲೈಟ್ ನೋಡಿದ್ರು ಇಲ್ಲ. ಬಿಜೆಪಿ ಸರ್ಕಾರ ಬಂದಾಗ ಸ್ಮಾರ್ಟ್ ಸಿಟಿ ಯೋಜನೆ 1000 ಕೋಟಿ ಹಣ ತಗೊಂಡ್ಬಂದ್ರು. ಈ ರೀತಿ ಒಂದು ಬದಲಾವಣೆ ತರುವಂತ ಕೆಲಸ ಬಿಜೆಪಿ ಸರ್ಕಾರದಾಗ ಮೋದಿ ಸರ್ಕಾರ ಇದ್ದಾಗ ಆಗಿದೆ, ಅಂಗಡಿಯ ಕಾಲದಲ್ಲಿ ಆಗಿದೆ. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ನಮ್ಮ ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಅರಭಾವಿ ಕ್ಷೇತ್ರ ಅವ್ರು ಸ್ವತಂತ್ರವಾಗಿ ಆಶಿಸ್ಕೊಳ್ತಾ ಇದ್ದಾರೆ. ಅರಭಾವಿ ಕ್ಷೇತ್ರದಲ್ಲಿ ಬಹುಶಃ ರಮೇಶ್ ಜಾರಕಿಹೊಳಿ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಮಾಡುವಂತ ಕೆಲಸ ಕಾರ್ಯಗಳು ಯಾವುದೇ ಕ್ಷೇತ್ರವನ್ನು ಮೀರುವಂತ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾರೆ. ಇಲ್ಲಿ ಮೂಲಭೂತ ಸೌಕರ್ಯ, ರಸ್ತೆಗಳ ಅಭಿವೃದ್ಧಿ, ಎಲ್ಲಾ ರೀತಿಯಿಂದ ಅತ್ಯಂತ ಒಂದು ಆದರ್ಶವಾದಂತಹ ಕ್ಷೇತ್ರ ಇವತ್ತು ಯಾರಾದರೂ ಮಾಡಿದ್ರೆ ಬಾಲಚಂದ್ರ ಜಾರಕಿಹೊಳಿ ಮಾಡಿದ್ದಾರೆ. 1000 ಕೋಟಿ ಹಣ ತಂದು ಈ ಕ್ಷೇತ್ರ ಅಭಿವೃದ್ಧಿ ಮಾಡುವಂತ ಕೆಲಸ ಯಾವುದೇ ಸರ್ಕಾರ ಅವ್ರ ಕೆಪಾಸಿಟಿ ಹೆಂಗಂದ್ರೆ ಯಾವುದೇ ಸರ್ಕಾರ ಇಲ್ಲಿ ಆ ಸರ್ಕಾರದ ಕೆಲಸ ಮಾಡಿಸುವ ಕೆಪಾಸಿಟಿ ಇವತ್ತು ಬಾಲಚಂದ್ರ ಜಾರಕಿಹೊಳಿ ಅಂತ ಕೆಲಸಗಾರರಲ್ಲಿದ್ದಾರೆ. ಅದಕ್ಕೆ ಅವರು ಲಾಸ್ಟ್ ಟೈಮ್ ಬಹುಶಃ ನಮ್ಮ ಪಾರ್ಲಿಮೆಂಟ್ ಇಲೆಕ್ಷನ್ ನರಗಿ ಟೆಂಪೇರ್ ಕೊಡಕ್ ಬಂದಾರ. ಅವ್ರ ಇಲೆಕ್ಷನ್ ದಾಗ ಪ್ರಚಾರಕ್ಕೆ ಹೋಗ್ಲಿಲ್ಲ, ಜನ ಪ್ರೀತಿ ವಿಶ್ವಾಸ ಮಾಡಿ 70,000 ಹೆಚ್ಚು ಲೀಡ್ ಅವರು ಆಶ್ರಮ ಬಂದ್ರಿ. ಅದ್ರ ನಾವು ಒಂದ ಒಂದು ವಿನಂತಿ ಮಾಡೋದು ಅವ್ರಿಗೆ ನನ್ನ ಇಲೆಕ್ಷನ್ ಅವರು ತಮ್ಮ ಇಲೆಕ್ಷನ್ ದಾಗ ಟೆಂಪೇರ್ ಮಾಡಲಿಲ್ಲ, ಈಗ ನನ್ನ ಇಲೆಕ್ಷನ್ ಟೆಂಪೇರ್ ಮಾಡದ. ಅದಕ್ಕೆ ನೀವೇನ್ ಮಾಡ್ಬೇಕು, 70,000 ಹೆಚ್ಚು ಲೀಡ್ ಕೊಡ್ಬೇಕು ನಮಗೆ ಪಾರ್ಲಿಮೆಂಟ್ ಈ ಕ್ಷೇತ್ರದಿಂದ. ಅವಾಗ ಅದಕ್ಕೊಂದು ಮಹತ್ವ ಬರ್ಲಿಕ್ಕೆ ಸಾಧ್ಯತೆ. ಅದಕ್ಕಾಗಿ ದಯವಿಟ್ಟು ನಾನು ಒಂದ ಒಂದು ಗುರಿ ಇದೆ. ಇಲ್ಲಿ ಮೋದಿಯವರ ಪ್ರತಿನಿಧಿಯಾಗಿ ನಿಂತಿದ್ದೇನೆ, ಪಾರ್ಲಿಮೆಂಟ್ ಕ್ಷೇತ್ರದ ಅಭ್ಯರ್ಥಿಯಾಗಿ ನಿಂತಿದ್ರೆ, ಮಾಜಿ ಮುಖ್ಯಮಂತ್ರಿಯಾಗಿ 30 ವರ್ಷದ ಅನುಭವ ಇದೆ, ಮತ್ತು ಇನ್ನು ಏನೇನು ಕೇಂದ್ರ ಸರ್ಕಾರದ ಯೋಜನೆ ತರುವಂತ ಕೆಲಸ ಮಾಡ್ತೀನಿ, ಮತ್ತು ರಾಜ್ಯ ಸರ್ಕಾರದಲ್ಲಿ ಆ ಕೆಲಸವನ್ನು ಮಾಡ್ತೀನಿ. ಇನ್ನು ಯಾವ ಜನ ನನ್ನ ಆಸನ MLA ಮಾಡಿದ್ರು ಆ ಜನರು ಯಾವ ರೀತಿ ಕೆಲಸ ಮಾಡಿದ್ರೆ, ಅದೇ ರೀತಿ ಇವತ್ತು ನಿಮ್ಮ ಕ್ಷೇತ್ರ ಬೆಳಗಾವಿ ಕ್ಷೇತ್ರಕ್ಕೂ ಅದೇ ರೀತಿ ಒಂದು ಮಾದರಿ ಕ್ಷೇತ್ರ ಮಾಡಲಿಕ್ಕೆ ನಾನು ಪೂರ್ಣ ಪ್ರಮಾಣದ ಸಮಯವನ್ನು ಕೊಟ್ಟು ಕೆಲಸ ಮಾಡ್ತೀನಿ. ಮತ್ತು ಇನ್ನೊಂದು ನನ್ನ ಕಳಕಳಿ ಇದೆ, ಈ ಭಾಗದಲ್ಲಿ ಬೆಳಗಾವಿ ಕ್ಷೇತ್ರ ಇರ್ಬೋದು, ಈ ಗೋಕಾಕು ಬೆಳಗಾವಿ ಈ ಅರಭಾವಿ ಇರ್ಬೋದು, ಇನ್ನು ನಮ್ಮ ಬೈಲೋಕಲ ಸೌಂದ್ ಈ ಭಾಗದಲ್ಲಿ ಫುಡ್ ಪಾರ್ಕ್ ಜವಳಿ ಪಾರ್ಕ್ ಅನ್ನು ಮಾಡುವಂತ ಬಹಳ ಅವಶ್ಯಕತೆ ಇದೆ, ಮತ್ತು ಫುಡ್ ಪಾರ್ಕ್ ಅನ್ನು ಮಾಡುವಂತ ಬಹಳ ಅವಶ್ಯಕತೆ ಇದೆ. ಅದಕ್ಕೆ ಬಹಳಷ್ಟು ಅವಕಾಶ ಇದೆ, ಸ್ಕೋಪ್ ಇದೆ, ಅದನ್ನು ಮಾಡ್ತೀವಿ. ನಮ್ಮ ಬೆಳಗಾವಿ ಡಿಸ್ಟಿಕ್ ನಲ್ಲಿ ಡಾಕ್ಟರ್ ಇಂಜಿನಿಯರ್ಸ್ ಬಹಳ ಜನ ಇದ್ದಾರೆ, ಡಿಗ್ರಿ ಹೋಲ್ಡರ್ಸ್ ಅಂತ ಬಹಳ ಇದ್ದಾರೆ, ಅವರೆಲ್ಲರಿಗೂ ಉದ್ಯೋಗಾವಕಾಶ ಕೊಡಬೇಕಾಗಿದೆ. ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ, ಐಟಿ ಕ್ಲಸ್ಟರ್ ತಗೊಂಬುದು, ಐಟಿ ಕಂಪನಿ ತಗೊಂಬುದು, ಈ ಭಾಗದ ಅಭಿವೃದ್ಧಿಗೆ ಒತ್ತು ಕೊಡುವಂತ ಕೆಲಸ ಮಾಡಿ ಉದ್ಯೋಗಾವಕಾಶ ಇಲ್ಲೇ ಸಿಗುವಂತ ರೀತಿಯಲ್ಲಿ ನಾನು ಕೆಲಸವನ್ನು ಮಾಡ್ತೀನಿ. ಈಗ ಎಲ್ಲೆಲ್ಲಿ ನಾನು ಕೆಲಸ ಮಾಡಿದರೆ ಇವತ್ತು ಅಲ್ಲಿ ಉದ್ಯೋಗಾವಕಾಶ ಕೊಡುವಂತ ಕೆಲಸ ಮಾಡಿ. ಅದಕ್ಕೆ ನಮ್ಮ ಯುವಕರಿಗೆ ಬಹಳ ಮುಖ್ಯವಾಗಿ ಇವತ್ತು ಉದ್ಯೋಗ ಬೇಕಾಗಿದೆ. ಆ ಉದ್ಯೋಗ ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ, ಡಬಲ್ ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ, ಬಹಳ ಟೆಕ್ನಿಕಲ್ ಕಲಿತ ವಿದ್ಯಾರ್ಥಿಗಳಿದ್ದಾರೆ. ಅವ್ರು ಮತ್ತೆ ನೌಕರಿ ಸಲುವಾಗಿ ಪುಣಾಕು ಬೆಂಗಳೂರಿಗೆ ಹೈದರಾಬಾದ್ಗೆ ಹೋಗ್ಬೇಕಾಗಿಲ್ಲ, ಅವ್ರು ಎಲ್ಲರಿಗೂ ಇಲ್ಲೇ ನೌಕರಿ ಸಿಗಬೇಕು, ಉದ್ಯೋಗಾವಕಾಶ ಕೊಡಬೇಕು. ಆ ಕೆಲಸವನ್ನ ಮೊದಲ ಆದ್ಯತೆ ಮೇಲೆ ನಾನು ಮಾಡಿಕೊಡ್ತೀನಿ, ಹೊಸ ಹೊಸ ಉದ್ಯಮಗಳು ತಗೊಂಡ್ಬರ್ತೀನಿ ಈ ರೀತಿ ಮಾಡುವ ಮುಖಾಂತರ. ಮತ್ತು ಅದರ ಜೊತೆಗೆ ಕೃಷಿಗೆ ಒಕ್ಕಲುತನಕ್ಕೆ ಸಂಬಂಧಪಟ್ಟಂತ ಹಲವಾರು ಉದ್ಯಮಗಳನ್ನು ತರಲಿಕ್ಕೆ ಸಾಧ್ಯತೆ, ಅವುಗಳನ್ನು ತರುವಂತ ಕೆಲಸ ನಾನು ಮಾಡ್ತೀನಿ ಮಾಡ್ತೀನಿ. ಅದರ ಮುಖಾಂತರ ಒಂದು ಬದಲಾವಣೆ ಎಲ್ಲಿವರೆಗೂ ನಾನು ನಿಮ್ಗೆ ಮಾತು ಕೊಡ್ತೀನಿ. ಬೆಳಗಾವಿ ಬಹಳ ಇಂಪಾರ್ಟೆಂಟ್, ಬೆಳಗಾವಿ ಈ ಜಿಲ್ಲೆ ಇದು ಪೊಟೆನ್ಶಿಯಲ್ ಜಿಲ್ಲೆ, ಇದನ್ನ ಸೆಂಟ್ರಲ್ ಸ್ಟೇಟ್ಗೆ ಇಡೀ ಕರ್ನಾಟಕದಲ್ಲಿ ಎಲ್ಲೇ ನೋಡಿದ್ರು ಬೆಳಗಾವಿ ಬಗ್ಗೆ ಸುದ್ದಿ ಆಗಬೇಕು, ಬೆಳಗಾವಿ ಅಭಿವೃದ್ಧಿ ಆಗ್ತದೆ ಇರಬೇಕು, ಆ ರೀತಿ ಕೆಲಸ ಮಾಡಿ ತೋರಿಸಿನಿ. ಬೆಳಗಾವಿ ಒಂದು ಸೆಂಟ್ರಲ್ ಸ್ಟೇಜಿಗೆ ತಗೊಂಡ್ಬರುವಂತ ಕೆಲಸ ಮಾಡಿ. ನಾವು ಬಲಚಂದ್ರ ರಮೇಶರು ಎಲ್ಲರೂ ಕೂಡಿ ಒಂದು ಟೀಮ್ ಆಗಿ ಈ ಭಾಗದ ಅಭಿವೃದ್ಧಿ ಒತ್ತುಕೊಂಡು ಕೆಲಸ ಮಾಡ್ತೀನಿ. ಅದಕ್ಕಾಗಿ ದಯವಿಟ್ಟು ಇಲ್ಲಿ ಪಾರ್ಲಿಮೆಂಟ್ ಸದಸ್ಯರು ಆಗ್ಲಿಕ್ಕೆ ಅವಕಾಶ ಕೊಡಿ, ನಿಮ್ಮ ಆಶೀರ್ವಾದ ಮಾಡಿದ ನಿಮ್ಮಲ್ಲಿ ಕೇಳ್ಕೊಳ್ತಾರೆ. ಮತ್ತು ಬ್ಯಾಲೆಟ್ ಪೇಪರ್ ಅಲ್ಲಿ ಎರಡನೇ ನಂಬರ್ ಆ ಎರಡನೇ ನಂಬರ್ನಲ್ಲಿ ಏನೊಂದು ಕಮಲದ ಚಿಹ್ನೆ ಇದೆ, ನನ್ನ ಫೋಟೋ ಇದೆ, ಆ ಕಮಲದ ಚಿಹ್ನೆಗೆ ನೀವು ಬಟನ್ ಒತ್ತುವ ಮುಖಾಂತರ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಮಾಡ್ತಾರೆ, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡ್ತಾರೆ. ಹಾಗಾಗಿ ದಯವಿಟ್ಟು ಕಮಲದ ಚಿಹ್ನೆಗೆ ಮತ ಕೊಡಿ, ನನಗೂ ಆಶೀರ್ವಾದ ಮಾಡಿ, ಮಾನ್ಯ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದ ಮಾಡಿ, ಶಕ್ತಿ ಕೊಡಿ ಅಂತ ವಿನಂತಿ ಮಾಡಿ ನನ್ನ 4 ಮಾತು ಮುಗಿಸ್ತೇನೆ. ನಮಸ್ಕಾರ, ಜೈ ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.